ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ಹೊಚ್ಚ ಹೊಸ ವೇಳೆಗೆ ಸ್ವಾಗತ, ಸುಸ್ವಾಗತ. ಫೈನಲಿ ಫ್ರೆಂಡ್ಸ್, ಒಂದು ಬಸ್ ಮೋಡ್ ರಿಲೀಸ್ ಆಗಿದೆ. ನಾವೆಲ್ಲ ವೇಟ್ ಮಾಡ್ತಾ ಇರೋದು KSRTC BS6 ಫ್ರಂಟ್ ಡೋರಿಂದು. ಆದರೆ ಅವರು ನಮ್ಮ ಸಿಂಪ್ಲಿಸ್ ನೋವರ್ಸ್ ಅವರು ಬ್ಯಾಕ್ ಡೋರ್ ಇರುವಂಥ ಒಂದು ವಾಯುವ್ಯ ಕರ್ನಾಟಕ ಸಾರಿಗೆ ನಿಮಗೆ ರಿಲೀಸ್ ಆಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇವು ನೀವು ಕೂಡ ಇದನ್ನು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವುದರ ಆಲ್ರೆಡಿ ರಿಲೀಸ್ ಆಗಿದೆ, ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವತ್ತು ನಾನು ಈ ವಾಯುವ್ಯ ಕರ್ನಾಟಕ ಸಾರಿಗೆಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಬಸ್ ಹೇಗಿದೆ ಅಂತ ನಿಮಗೆ ರಿವ್ಯೂ ಮಾಡಿದ್ದೀನಿ, ಮತ್ತು ಅಪ್ಕಮಿಂಗ್ ಬಸ್ ಮೂಡ್ನ ರಿವ್ಯೂನು ಕೂಡ ಮಾಡಿದ್ದೀನಿ. ಆ ರಿವ್ಯೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅದನ್ನು ರಿವ್ಯೂ ಮಾಡಿಬಿಟ್ಟಿದ್ದೀವಿ, ಅದು ಇನ್ನೂ ಅಪ್ಕಮಿಂಗ್ ಇದೆ ಫ್ರೆಂಡ್ಸ್. ಇದು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನೂ ಕೂಡ ನಾನು ಡೌನ್ಲೋಡ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ರಿವ್ಯೂ ಮಾಡೋಣ. ಇದ್ದರು ರಿವ್ಯೂ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ. ಇದರ ಇದು ಕ್ರಿಯೇಟ್ ಮಾಡಿದ್ದು ಯಾರಪ್ಪ ಅಂದರೆ ಸಿಂಪ್ಲಿಸ್ ನೋವಾ ಅವರು. ಎರಡು ಇನ್ನೂ ಒಂದು ಅಪ್ಕಮಿಂಗ್ ಇದೆ, ಇದು ಆಲ್ರೆಡಿ ರಿಲೀಸ್ ಆಗಿದೆ, ನೋಡ್ತಾ ಇರ್ಬೋದು. ಸಖತ್ತಾಗಿ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿರುವಂಥ ಒಂದು ಬಸ್ ಮೋಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ ಗ್ಲಾಸಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ. ಇನ್ನೂ ರಿಯಲಿಗೆ ಈ ರೀಸೆಂಟಲ್ಲಿ ಒಂದು ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಲಿವರಿ ರಿಲೀಸ್ ಆಗಿದೆ ಅಲ್ಲ, ಬಸ್ನೂ ಕೂಡ ರಿಲೀಸ್ ಆಗಿದೆ. ಅದೇ ಥರ ಲಿವರಿ ಕೂಡ ಅವರು ಮಾಡಿಬಿಟ್ಟಿದ್ದಾರೆ, ಅದನ್ನು ಕೂಡ ಇರುತ್ತೆ. ನೀವು ಅದನ್ನು ಕೂಡ ಲಿವರಿ ಡೌನ್ಲೋಡ್ ಮಾಡ್ಬೋದು. ನಾನು ಈ ಲಿವರಿ ಹಾಕಿದ್ದೀನಿ, ಓಲ್ಡ್ ಲಿವರಿ ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ. ನಿಮಗೆ ಇಲ್ಲಿ ನೇಮ್ ಬೋರ್ಡ್ ನೋಡ್ತಾ ಇರ್ಬೋದು, ಬೆಂಗಳೂರು ಟು ಬೆಳಗಾವಿ ಅಂತ. ಬೆಳಗಾವಿಯಿಂದ ಯಾರು ನೋಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದಿಂದ, ಅವರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ ಹಾಕಿ, ಮತ್ತು ಬೆಂಗಳೂರಿಂದ ನೋಡ್ತಾ ಇರ್ಬೋದು ಕೂಡ ಅವರು ಕೂಡ ಹಾಯ್ ಅಂತ ಹಾಕಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಾಯು ನೋಡ್ತಾ ಇರ್ಬೋದು, ತುಮಕೂರು ಹಾವೇರಿ ಅಂತ ನಿಮಗೆ ಕಂಡು ಬರ್ತಾ ಇದೆ. ಫ್ರಂಟಲ್ಲಿ ಸಖತ್ತಾಗಿದೆ ಫ್ರೆಂಡ್ಸ್, ಈ ಬಸ್ಸು ಈ ಸಖತ್ತಾಗಿದೆ ಫ್ರೆಂಡ್ಸ್. ಫುಲ್ಲು ETLs ಲೆವೆಲ್ ಕಂಪಾರಿಸನ್ ಆಗ್ತಾ ಇದೆ ನನಗೆ, ಅದರಲ್ಲಿ ಫೀಲ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತೆ, ಸಖತ್ತಾಗಿರುವಂಥ ಒಂದು ಬಸ್ ಮೋಡ್ ಆಗಿದೆ. ಇಲ್ಲಿ ನಂಬರ್ ಪ್ಲೇಟ್ ನೋಡ್ತಾ ಇರ್ಬೋದು K22F0823 ಅಂತ ನಂಬರ್ ಪ್ಲೇಟ್ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಅಶೋಕ್ ಲ್ಯಾಂಡ್ಲೈನ್ ಗಾಡಿ ಕಂಪನಿಯ ಒಂದು ಬಸ್ ಮೋಡ್ ಆಗಿದೆ. ಮತ್ತು ನಿಮಗೆ ಇಲ್ಲಿ ಲೈಟ್ನು ಕೂಡ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಫ್ರೆಂಡ್ಸ್, ನನಗೆ ತುಂಬಾ ಇಷ್ಟ ಆಯಿತು. ಇವಾಗ ಲೆಫ್ಟ್ ಸೈಡಲ್ಲಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ BS6 ಅಂತ 5 ಅಂತ ಕಾಣಿಸ್ತಾ ಇದೆ, ಏನಿದೆ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಟೈರ್ ಮಾತ್ರ ಸೇಮ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ, ನನಗೂ ಇಷ್ಟ ಆಯಿತು ವೀಲ್ ನೋಡ್ತಾ ಇರ್ಬೋದು. ಮತ್ತು ಲೈಟ್ನು ಕೂಡ ಇಲ್ಲಿ ಸಖತ್ತಾಗಿ ಮಿಂಚ್ತಾ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ರಿಯಲಿಸ್ಟಿಕ್ ಆಗಿ ನನಗೆ ಕಂಡು ಬಂತು. ಮತ್ತು ಇದು ಬ್ಯಾಕ್ ಡೋರ್ನ ಬಸ್ ಆಗಿದೆ ಫ್ರೆಂಡ್ಸ್, ಇಲ್ಲಿ ರಿಯಲಿಸ್ಟಿಕ್ ಆಗಿ ಹೇಗಿದೆ ಅದೇ ಥರ ನಿಮಗೆ ಕಾಣಿಸ್ತಾ ಇದೆ. ಫುಲ್ಲು 4K HD ಬಸ್ ಮಾಡಾಗಿದೆ, ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಟೈರ್ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಡೋರ್ ಬಲ್ಲಿಯಿಂದ ನೋಡೋಣ ಬನ್ನಿ ಹೇಗೆ ಕಾಣಿಸ್ತದೆ. ಈ ಡೋರ್ ನೋಡ್ತಾ ಇರ್ಬೋದು ಸೇಮ್ ರಿಯಲಿಸ್ಟಿಕ್ನಲ್ಲಿ ಹೇಗೆ ಇದೆ ಅದೇ ಥರ ಫೀಲ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಅದೇ ಥರ ನಿಮಗೆ ಇಲ್ಲಿ ಸೇಮ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನಂಬರ್ ಪ್ಲೇಟ್ ನೋಡ್ತಾ ಇರ್ಬೋದು K22F ಅಂತ, ಇಲ್ಲಿ ಸಖತ್ತಾಗಿರುವಂಥ ಒಂದು ಡಿಲಿವರಿ ಆಗಿದೆ. ಮತ್ತು ಇಲ್ಲಿ ಟೈರ್ ನೋಡ್ತಾ ಇರ್ಬೋದು, ವೀಲು ಕೂಡ ಅದೇ ಥರ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಈ ಥರ ಅಂತ ನೋಡಿದರೆ. ಮತ್ತು ಹಿಂದಿಂದ ಬ್ಯಾಕ್ ಸೈಡಿಂದ ನೋಡೋಣ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಫ್ರೆಂಡ್ಸ್, ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ, ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತು ಇದರಲ್ಲಿ ಬೆಂಗಳೂರು, ತುಮಕೂರು, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ ಅಂತ ನೋಡ್ತಾ ಇರೋರು ಹಾಯ್ ಅಂತ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಈ ಥರ ನಿಮಗೆ KMS ಅವರ ಮಾಡಿರುವಂಥ ಒಂದು ಬಸ್ ಮೋಡ್ ಆಗಿದೆ, ಈ ಥರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ. ಇದು ಮಾಡಿದ್ದು ಸಿಂಪ್ಲಿಸ್ ನೋವಾ ಅವರು, ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತು ರೈಟ್ ಸೈಡಲ್ಲಿ ನೋಡೋಣ ಹೇಗಿದೆ ಅಂತ. ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಹೇಗಿದೆ ಅದೇ ಥರ ಇರುತ್ತೆ, ಇಲ್ಲಿ ಏನು ಕೂಡ ರಿವ್ಯೂ ಮಾಡೋದಂತ ವಿಷಯವಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಸಖತ್ತಾಗಿದೆ. ಮತ್ತು ಇವಾಗ 3 ಅನಿಮೇಷನ್ ಕೀಗಳು ಕೂಡ ಕಂಡು ಬರ್ತಾ ಇದ್ದಾವೆ, ಆ ಅನಿಮೇಷನ್ ಕೀಗಳು ನೋಡೋಣ. ಸೊ ಫ್ರೆಂಡ್ಸ್, ಇದಕ್ಕೆ 3 ಅನಿಮೇಷನ್ ಕೀಗಳು ಕಂಡು ಬರ್ತಾ ಇದೆ. ಮೊದಲ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಈ ಥರ ಮಿರರ್ಗಳು ಚೇಂಜ್ ಆಗುತ್ತೆ, ಇಲ್ಲಿ ವಿಂಡೋಗಳು ಕೂಡ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು ಎಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡ್ರೈವರ್ನ ಮಿರರ್ನು ಕೂಡ ಚೇಂಜ್ ಆಗುತ್ತೆ. 2nd ಅನಿಮೇಷನ್ ಕ್ಲಿಕ್ ಮಾಡಿದಾಗ ಏರ್ ಡೋರನ್ನು ಓಪನ್ ಆಗುತ್ತೆ ಮೇಲಿಂದ. ಮತ್ತು ಇಂದ ನೋಡೋಣ ಏನು ಚೇಂಜಸ್ ಏನಾಗುತ್ತಾ ಇದೆ ಅಂದರೆ ಏನೂ ಆಗ್ತಾ ಇಲ್ಲ, ಏರ್ ಡೋರ್ ಓಪನ್ ಆಗ್ತಾ ಇದೆ. 3nd ಅನಿಮೇಷನ್ ಕ್ಲಿಕ್ ಮಾಡಿದಾಗ ಡ್ರೈವರ್ ಚೇಂಜ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಕಂಡಕ್ಟರ್ ಮತ್ತು ಡ್ರೈವರ್ ಬಂದುಬಿಡ್ತಾರೆ. 3nd ಅನಿಮೇಷನ್ ತೆಗೆದಿದ್ದಾಗ ಈ ಥರ ಹೋಗಿಬಿಡ್ತಾರೆ, ಈ ಥರ ನಿಮಗೆ ಸಖತ್ತಾಗಿ ಕಾಣಿಸ್ತಿದೆ.
ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಫೀಲ್ ಕೊಡುವಂಥ ಕರ್ನಾಟಕದ ಬಸ್ ಮೋಡ್ ಆಗಿದೆ. ಮತ್ತು ವೈಪರ್ ಬಟನ್ ಹೇಗೆ ಯೂಸ್ ಆಗ್ತದೆ ಅಂತ ನೋಡ್ತಾರೆ. ವೈಪರ್ ಬಟನ್ ಕೂಡ ನಿಮಗೆ ಸಖತ್ತಾಗಿ ಕಂಡು ಬರ್ತದೆ, ಎರಡು ವೈಪರ್ ಬಟನ್ಗಳು ನಿಮಗೆ ಕಂಡು ಬರ್ತದೆ. ಈ ಥರ ನಿಮಗೆ ಮೂರು ಆ್ಯನಿಮೇಷನ್ ಕೀಗಳು ಕಂಡು ಬರ್ತದೆ. ಮತ್ತು ಇವಾಗ ಇಂಟೀರಿಯರ್ ನೋಡೋಣ. ಸೊ ಫ್ರೆಂಡ್ಸ್, ಇಂಟೀರಿಯರ್ ನೋಡ್ತಾ ಇರ್ಬೋದು, ಫುಲ್ ಸಖತ್ತಾಗಿ ಫುಲ್ ಕ್ರೇಜಿ ನಿಮಗೆ ಕಂಡು ಬರ್ತಾ ಇದೆ. ನೋಡ್ತಾ ಇರ್ಬೋದು ನಿಮಗೆ ಹೇಗೆ ಕಾಣಿಸ್ತಾ ಇದೆ ಫ್ರಂಟ್ ಒಳಗಡೆ ನೋಡ್ತಾ ಇರ್ಬೋದು ಸಖತ್ತಾಗಿ. ಮತ್ತು ಒಳಗಡೆ ಕಂಡಕ್ಟರ್ನು ಕೂಡ ಕಂಡು ಬರ್ತಾ ಇದೆ. ಫುಲ್ ನಿಮಗೆ ಸ್ಟೇರಿಂಗ್ ವೀಲ್ ಕೂಡ ಸಖತ್ತಾಗಿ ರಿಯಲಿಸ್ಟಿಕ್ ಆಗಿ ಕಂಡು ಬರ್ತದೆ. ನೋಡ್ತಾ ಇರ್ಬೋದು ನಾವು ಡ್ರೈವ್ ಮಾಡ್ತಾ ಇದ್ದೀವಿ, ಫುಲ್ ಸಖತ್ತಾಗಿ ಏರ್ ಸಸ್ಪೆನ್ಸ್ಗಳು ಕೂಡ ಕಂಡು ಬರ್ತದೆ. ಸಖತ್ತಾಗಿದೆ ಫ್ರೆಂಡ್, ಬಸ್ ಮಾತ್ರ ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸಖತ್ತಾಗಿರುವಂಥ ಒಂದು ನಾನು ಬಸ್ ಮೋಡ್ ತಂದಿದ್ದೀನಿ. ಈ ಟ್ರಾಫಿಕ್ ಮೋಡ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಖತ್ತಾಗಿದೆಯಲ್ಲ ಟ್ರಾಫಿಕ್ ಮೋಡ್ನು ಕೂಡ, ಇದು ಬಸ್ ಮೋಡ್ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರಿವ್ಯೂ ವೀಡಿಯೋನ ಇವತ್ತಿನ ಈ ರಿವ್ಯೂ ವೀಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಈ ರಿವ್ಯೂ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಬಸ್ ಮೋಡನ್ನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡಿದ್ರೆ ಆ ವಿಡಿಯೋ ನೋಡಿದರೆ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಬಂದುಬಿಡುತ್ತೆ. ಆ ವಿಡಿಯೋನ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡಬೇಕು. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲಲ್ಲಿ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಎಲ್ಲ KSRTC ಫ್ಯಾನ್ಸ್ ಅಭಿಮಾನಿಗಳಿಗೆ ಇದೊಂದು ಗಿಫ್ಟ್ ಥರ ಅವರು ರಿಲೀಸ್ ಮಾಡಿದ್ದಾರೆ, ಯಾಕಂದರೆ ಅದು ಇನ್ನೂ ಕೂಡ ರಿವ್ಯೂ ಆಗ್ತದೆ. ಅದು ಇನ್ನೊಂದು ಒಂದು May 15 ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಇದು ನೀವು ಪ್ಲೇ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.